ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಣ್ಣ ಕೇಳ್ದಣ್ಣ, ನಿನ್ ಮಗನ್ ಮಾತನ? ಅಣ್ಣ ಅತ್ಗೆ, ನೀನೇನ್ ಸುಮ್ಕೆ ನಿಂತಿದ್ಯಾ? ಏನಾರ ಹೇಳು. ಅಯ್ಯೋ, ಪಾತ್ರೆ ಎಲ್ಲ ಅಲ್ಲೇ ಬಿದ್ದವಲ್ಲ. ಏನಮ್ಮ ನೀನು, ಆ ಶಿವರಾಜಕ್ಕೆ ಅವಮಾನ ಮಾಡ್ತೀನಿ ಅಂತ ಬಂದು ಈಗ ನೀನೇ ಅವಮಾನ ಮಾಡಿಸ್ಕೊಂಡು ನಿಂತಿದ್ಯಲ್ಲ. ಇರ್ಲಿ ಕಣಹೆ, ನನಗ ಅವಮಾನನೇ ಆಗ್ಲಿ, ಈಗ ಅವಮಾನ ಮಾಡಿಸ್ಕೊಂಡು ನಿಂತಿರೋ ಈ ಸರ್ವ ಮಂಗಳ, ಮುಂದೆ ಇದೇ ಮನೆಯಲ್ಲಿ ಆ ತುಳಸಿಗೆ ಎಂತೆಂತ ಅವಮಾನ ಮಾಡ್ತಾಳೆ ಅಂತ ನೀನೇ ನೋಡ್ತಿರೋ. ಅವಳು ನನ್ನನ್ನೇ ಈ ಮನೇಲಿರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ಲಲ್ಲ, ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಓಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸರ್ವ ಮಂಗಳನೇ ಅಲ್ಲ. ನೀನ್ ಯಾವಾಗ ಬಂದ್ಯಮ್ಮ? ನೀನ್ ಬರಕ್ಕಿಂತ ಮುಂಚೆನೆ ಬಂದೆ ಅಣ್ಣ. ಪುಟಿ, ಪುಟಿ, ಅಣ್ಣ. ನನ್ ಕೈ ಒಂದು ಕಾಲ್ ಆಯ್ತಪ್ಪ ಶಿವಣ. ಅಯ್ಯೋ ಪುಟಿ ಶಿವಣ. ಅಯ್ಯೋ ಅಜಯ್, ಶಿವಣ ಬಂದಪ್ಪ. ಪುಟಿ, ಶಿವರಾಜು, ಶಿವರಾಜು, ಆರ್ತಿ ತಗೋ. ಪುಟಿ ಅಣ್ಣ, ಇವತ್ತು ರಾತ್ರಿ ಅಡುಗೆ ಏನು ಮಾಡಲಿ? ರಾತ್ರಿ ಅಡುಗೆಗೆ ಪುಟಿ,
ಏನಾಯ್ತಪ್ಪ? ಶಿವರಾಜು, ಏನಾಯ್ತು? ಮಾವಯ್ಯ, ಪುಟ್ಟಿ ಶಿವರಾಜು, ಶಿವರಾಜು, ತಂಗಿ ಮನೆಯಿಂದ ಬಂದು ನೀ ಹೀಗೆ ಅಳ್ತಾ ಕೂತ್ರೆ ನಾವ್ ಏನ್ ಅನ್ಕೋಬೇಕು? ಮಾವಯ್ಯ, ಮನೆ ತುಂಬಾ ಯಾವ ಕಡೆ ಕಂಡ್ಬಿಟ್ರು ಪುಟ್ಟಿನೇ ಕಾಣಿಸ್ತಾ ಇದ್ದಾಳೆ. ಇಲ್ಲಿ ಕೇಳೋ ಪ್ರತಿ ಸದ್ದು ಅವಳು ಧ್ವನಿನೇ ಅಂತ ನನ್ಗೆ ಅನ್ನಿಸ್ತಾ ಇದೆ. ಶಿವರಾಜು, ಜೀವನಾನೇ ನಿನ್ ತಂಗಿ ಅಂತ ನೀನ್ ಅನ್ಕೊಂಡಿದೀಯ, ಅದಕ್ಕೆ ನಿಂಗೆ ಹೀಗೆ ಅನ್ನಿಸ್ತಿದೆ. ಶಿವ, ಇಷ್ಟು ದಿವಸ ನಿನ್ ತಂಗಿ ನಿನ್ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದವಳಪ್ಪ. ಈಗ ಮದ್ವೆ ಆಗಿದೆ ಅಲ್ವಾ, ಅವ್ರ ಮನೇಲಿ ಗಂಡನ್ ಪ್ರೀತಿಲಿ ಬೆಳೀತಾಳೆ, ಅದೇ ವಿಧಿಯಪ್ಪ. ಈ ಮನೇಲಿ ಎಲ್ಲಾ ಶಾಸ್ತ್ರ ಸಂಪ್ರದಾಯಗಳು ಉಲ್ಟಂ ಪಲ್ಟ ನಡೀತಾ ಐತೆ. ಅದು ಅಲ್ದೆ ಮದ್ವೆ ಆಗಿ ಇನ್ನು ಒಂದ್ ವಾರ ಕೂಡ ತುಂಬಿಲ್ಲ, ಜೈಲಿಂದ ಬಂದವನು ಅಂತಾನು ನೋಡ್ದೆ, ಕೋಳಿ ಕುಯ್ದು ಅಡ್ಗೆ ಮಾಡಿ ಊಟಕ್ಕೆ ಬಡಿಸ್ತಿದ್ದೀರ. ನೀವು ಹಿಂಗೆ ಶಾಸ್ತ್ರ ಸಂಪ್ರದಾಯಗಳನ್ನ ಮುರಿತಾ ಹೋದ್ರೆ ನಿಮ್ಮ ಮನೆಗೆ ಕಂಡ್ಕ ಬರೋದಂತೂ ಗ್ಯಾರಂಟಿ, ತಿಳ್ಕೊಳ್ಳಿ. ಇಂದ್ರ, ನಂಜಪ್ಪ, ಸಾವಿತ್ರಿ, ಮೂರ್ ಜನಾನು ನಿನ್ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಶಿವರಾಜು, ಅವರು ಮೂರು ಜನ ನನ್ನ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ ಮಾವಯ್ಯ. ಆದ್ರೆ ಆದ್ರೆ ಏನ್ ಮಾವ? ಆ ಸರ್ವಮಂಗಳ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾವು ಬರಿಗಾಲಲ್ಲಿ ನಡೀತಿರ್ಬೇಕಾದ್ರೆ ಪದೇ ಪದೇ ಮುಳ್ಚುಚ್ಚಿದ ಹಾಗೆ ಅವ್ರಾಡೋ ಮಾತುಗಳಿಂದಾನೆ ಪದೇ ಪದೇ ಮನಸ್ಸಿಗೆ ಚುಚ್ತಾನೆ ಇರುತ್ತೆ, ಅದೇ ನನಗ್ ಭಯ. ಹೌದು, ನಾನು ಅದನ್ನ ನೋಡ್ತಾನೆ ಇದ್ದೀನಿ, ಬಾಯಿ ಬಿಟ್ರೆ ಸಾಕು ಮುಚ್ಚೋದೇ ಇಲ್ಲ, ಮನ್ಸಿಗೆ ಏನ್ ಬರ್ತದೋ ಅದನ್ನ ಬೊಗಳ್ತಾನೆ ಇರ್ತಾಳೆ. ಅವಳು ಹಿಂಗೆ ಬೊಗಳ್ತಾನೆ ಇರ್ಲಿ, ಒಂದಲ್ಲ ಒಂದಿನ ನಾನೇ ಹೋಗಿ ಸೂಜಿದಾರ ತಗೊಂಡು ಬಾಯಿನ ಒಲ್ದು ಬರ್ತೀನಿ. ಅವಳನ್ನ ಯಾಕಿನ್ನ ಮನೇಲೆ ಇಟ್ಕೊಂಡಿದ್ದಾಳೆ? ಕೊಡೋದನ್ನೆಲ್ಲ ಕೊಟ್ಟು ಅವಳನ್ನ ಉಗಿದು ಅಟ್ಟೋತಾನೆ? ಇರು, ಸಾವಿತ್ರಿ ಹತ್ರ ಮಾತಾಡ್ತೀನಿ ನಾನು. ಬೇಡ ಅಜ್ಜಿ, ನಾವೇನಾದ್ರೂ ಸಮಸ್ಯೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದರಿಂದ ನೋವು ಅನುಭವಿಸೋದು ನಮ್ಮ ತುಳಸಿ. ಅವಳು ನಂಬಿರೋ ದೇವ್ರೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನನ್ನ ತಂಗಿನ ಸಂತೋಷವಾಗಿ ನೋಡ್ಕೋಬೇಕು. ಶಿವರಾಜು, ನಮ್ಮ ತುಳಸಿಗೆ ಯಾವ ಕಷ್ಟನೂ ಬರೋದಿಲ್ಲ, ಅವಳಿಗೆ ಯಾರನ್ನ ಯಾವ ರೀತಿ ಸಂಭಾಳಿಸ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಪ್ರೀತಿ ತೋರಿಸಿದ್ರೆ ಪ್ರೀತಿ ಕೊಡ್ತಾಳೆ, ಅದೇ ಅವಳ ಮುಂದೆ ಯಾರು ಬಾಲ ಬಿಚ್ಚಿದ್ರೆ ಆ ಬಾಲನ ಕತ್ತರಿಸಿ ನಾಯಿ ನರಿಗೆ ಹಾಕ್ಬಿಡ್ತಾಳೆ. ನಮ್ಮ ತುಳಸಿ ನಿರ್ಧಾರ ಮಾಡಿ ಎದುರಿಗೆ ನಿಂತಲು ಅಂದ್ರೆ ಅವ್ರ ಎದುರಿಗೆ ಸರ್ವಮಂಗಳಾನೇ ಅಲ್ಲ, ಯಾರೇ ಬಂದರೂ ಸುಮ್ಮನೆ ಬಿಡಲ್ಲ. ಶಿವರಾಜು, ನಿನ್ ತಂಗಿ ಧೈರ್ಯದ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದೀಯ? ನನ್ನ ತಂಗಿ ಧೈರ್ಯದ ಬಗ್ಗೆ ನನಗೆ ನಂಬಿಕೆ ಇದೆ ಮಾವಯ್ಯ, ಆದರೂ ನನ್ನ ತಂಗಿಗೆ ಯಾವ ಒಂದು ಸಣ್ಣ ಸಮಸ್ಯೆನೂ ಬರಬಾರ್ದು ಅಂತ ನನ್ನ ಮನಸ್ಸು ತುಡಿತಾ ಇದೆ ಮಾವಯ್ಯ. ನನ್ನ ತಂಗಿನೂ ಇಂದ್ರನೂ ಸಂತೋಷವಾಗಿರಬೇಕು, ನನಗಷ್ಟು ಸಾಕು ಮಾವಯ್ಯ. ಶಿವರಾಜು, ನಿಜವಾಗ್ಲೂ ಅವರಿಬ್ರು ಚೆನ್ನಾಗಿರ್ತಾರಪ್ಪ, ನೀನು ಅವ್ರ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸು, ನೀನು ನಿನ್ನ ಕೆಲಸದಲ್ಲಿ ತೊಡಗಿಸ್ಕೋ, ತುಳಸಿ ಇಲ್ಲ ಅನ್ನೋ ಬೇಜಾರು ಕಮ್ಮಿ ಆಗತ್ತೆ. ಹಾಂ ಚಂದ್ರಿಕಾ, ರಾತ್ರಿಗೆ ಅಡುಗೆ ರೆಡಿ ಮಾಡು. ನಡಿಯೇ.